ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣ ತಹಶೀಲ್ದಾರ ಕಚೇರಿಯಲ್ಲಿ ಶಿವಶರಣನೂಲಿಯ ಚಂದಯ್ಯನವರ ಜಯಂತಿಯ ದಿನಾಂಕ 31/8/2023 ರಂದು ಜರುಗಲಿದ್ದು, ಈ ಜಯಂತಿಯ ನಿಮಿತ್ತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ಇಂದ ಬಾಬು ಜಗಜೀವನ್ ರಾಮ್ ಭವನದವರೆಗೆ ಶಿವಶರಣನೂಲಿ ಚಂದಯ್ಯನವರ ಭಾವಚಿತ್ರದ ಭವ್ಯ ಮೆರವಣಿಗೆಯೊಂದಿಗೆ ಶಾಂತಿಯುತವಾಗಿ ನಡೆಯಬೇಕೆಂದು ಈ ಸಭೆಯಲ್ಲಿ ತಹಶೀಲ್ದಾರ್ ಮುಂಜೆ ಅವರು ತಿಳಿಸಿದರು. ಪಟ್ಟಣದ ಬಾಬು ಜಗಜೀವನ್ ರಾಮ್ ಅವರ ಸಮುದಾಯ ಭವನದಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ರಾಜಕೀಯ ಮುಖಂಡರು ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಭಾಗವಹಿಸಲಿದ್ದಾರೆಂದು ರಾಜ್ಯ ಉಪಾಧ್ಯಕ್ಷ ಹನುಮಂತ ಭಜಂತ್ರಿ ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ 2022ನೇ ಸಾಲಿನ ಶಿವಶರಣ ನೂಲಿಯ ಚಂದಯ್ಯ ನವರ ಜಯಂತಿಗೆ ಮಾಡಿದ ಖರ್ಚನ್ನು ಬಿಡುಗಡೆ ಮಾಡುವಂತೆ ಸಮಾಜದ ಎಲ್ಲಾ ಮುಖಂಡರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಮುತ್ತಪ್ಪ ಭಜಂತ್ರಿ, ಶಿವಪ್ಪ ಭಜಂತ್ರಿ, ಸೋಮು ಭಜಂತ್ರಿ, ವಸಂತ ಭಜಂತ್ರಿ, ನಿಂಗಪ್ಪ ಭಜಂತ್ರಿ, ಭೀಮಾ ಭಜಂತ್ರಿ, ಅನಿಲ್ ಕೊರವಿ, ಶಿವಾಜಿ ಭಜಂತ್ರಿ, ರಾಮಪ್ಪ ಭಜಂತ್ರಿ, ಗೋವಿಂದ ಭಜಂತ್ರಿ, ಪೋಪಟ ಭಜಂತ್ರಿ, ಪರಶುರಾಮ ಭಜಂತ್ರಿ, ರಾಕೇಶ್ ಭಜಂತ್ರಿ ಸೇರಿದಂತೆ ಇನ್ನಿತರ ಉಪಸ್ಥಿತರಿದ್ದರು. ನಮ್ಮ ರಾಯಭಾಗ ತಾಲೂಕಿನಲ್ಲಿ ಆಗಸ್ಟ್ 31 ನೂಲಿ ಚಂದಯ್ಯ ಜಯಂತಿಯನ್ನು ಆಚರಣೆ ಮಾಡುವ ಸಲುವಾಗಿ ಮಾನ್ಯ ತಹಶೀಲ್ದಾರ್ ಸಾಹೇಬರು ಪೂರ್ವಭಾವಿ ಸಭೆಯನ್ನು ಸಮಾಜದ ಎಲ್ಲ ಮುಖಂಡರನ್ನು ಆಹ್ವಾನಿಸಿದರು. ಅದರ ಜೊತೆಗೆ ಸಾಹೇಬರು ಕೂಡ ತಹಶೀಲ್ದಾರ್ ಸಾಹೇಬರು ಅವರ ನಾವು ಹೋಗಿ ನಮ್ಮ ಸಮುದಾಯದ ಮುಖಂಡರೆಲ್ಲ ಸೇರಿ ಅವರಿಗೆ ನೂಲಿ ಜಯಂತಿಯನ್ನು ಆಚರಣೆ ಮಾಡೋ ಸಲುವಾಗಿ ಹಾಗೂ ವಿಜೃಂಭಣೆ ಮಾಡೋ ಸಲುವಾಗಿ ನಾವು 31ನೇ ತಾರೀಕು ದಿವಸ ಸಾಹೇಬರಿಗೆ ಹೇಳಿದ್ದೀವಿ, ಅಂಬೇಡ್ಕರ್ ಸರ್ಕಲ್ದಿಂದ ಪ್ರಾರಂಭ ಮಾಡಿ ವಾದ್ಯಗೋಷ್ಠಿಗಳಿಂದ ವಿವಿಧ ಕುಣಿತಗಳಿಂದ ಅತ್ಯಂತ ವಿಜೃಂಭಣೆಯಿಂದ ಸುಮಾರು 1.5 ಸಾವಿರ ಜನವನ್ನು ಸೇರಿಸಿ 1.5 ಸಾವಿರಕ್ಕಿಂತ ಹೆಚ್ಚಿಗೆ ಜನವನ್ನು ಸೇರಿಸಿ ಈ ನಾಡಿನಾದ್ಯಂತ ಎಲ್ಲರೂ ಕೂಡ ಇದೇ ರೀತಿಯಾಗಿ ಸೇರಿ ಈ ನೂಲಿ ಚಂದಯ್ಯ ಜಯಂತಿಯನ್ನು ಆಚರಣೆ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಮುಖಂಡರಿಗೆ ಎಲ್ಲರಿಗೂ ಕೂಡ ನಾವು ತಿಳಿಸಿ ಹೇಳಿದ್ದೀವಿ. ಎಲ್ಲರೂ ಕೂಡ ಸರ್ಕಲ್ಗೆ, ಅಂಬೇಡ್ಕರ್ ಸರ್ಕಲ್ಗೆ 9 ಗಂಟೆ ಒಳಗಾಗಿ ಬರಬೇಕು. ಆವತ್ತು ನಮ್ಮ 2 ಮಂದಿ ಶಾಸಕರು ಕೂಡ ಬರಬೇಕಂತ ಸಾಹೇಬರಿಗೆ ವಿನಂತಿ ಮಾಡಿಸ್ಕೊಂಡಿದ್ದೀವಿ. ಜಿಲ್ಲಾಡಳಿತವು ಕೂಡ ಎಲ್ಲರೂ ಅನುಷ್ಠಾನಾಧಿಕಾರಿಗಳು ಸೇರಬೇಕು ಅಂತ ವಿನಂತಿ ಮಾಡಿಕೊಂಡಿದ್ದೀವಿ. ಹೀಗಾಗಿ ಅಲ್ಲಿಂದ ಸರ್ಕಲ್ದಿಂದ ನಮ್ಮ ಸ್ಟೇಜ್ ಕಾರ್ಯಕ್ರಮ ಜಗಜೀವನರಾಮ ಭವನವರೆಗೆ ನಡೆಯುತ್ತಾ ಇದೆ. ಅಲ್ಲಿ ಕೂಡ ಅನೇಕ ವಿಚಾರಗಳ ಗೋಷ್ಠಿಗಳು ಕೂಡ ನಡೀತಾ ಇರ್ತವೆ. ಅಲ್ಲಿ ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕೆಂದು ನಿರ್ಧಾರ ಮಾಡಿದ್ದೀವಿ. ಅದರಂತೆ ನಮ್ಮ ತಹಶೀಲ್ದಾರ್ ಸಾಹೇಬರು ಕೂಡ ಒಳ್ಳೆಯ ಮಾರ್ಗದರ್ಶನ ಕೂಡ ಮಾಡಿದ್ದಾರೆ, ನಮ್ಮ ಸಮಾಜಕ್ಕೂ ಮಾರ್ಗದರ್ಶನ ಮಾಡಿದ್ದಾರೆ. ಇದರಂತೆ ಇಡೀ ಬೆಳಗಾಂ ಜಿಲ್ಲೆಯಲ್ಲಿ ಕೂಡ ಎಲ್ಲರೂ ಕೂಡ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಈ ನೂಲಿ ಜಯಂತಿಯನ್ನು ಆಗಸ್ಟ್ 30ರಿಂದ ಅದ್ಧೂರಿಯಾಗಿ ಮಾಡಬೇಕೆಂದು ನಾನು ಕಿತ್ತೂರು ಕರ್ನಾಟಕದ ಉಪಾಧ್ಯಕ್ಷ ಹನುಮಂತ ಭಜಂತ್ರಿ, ಬೆಳಗಾವಿ ಕಂದೈವ ಬೆಳಗಾವಿ, ನಾನು ಎಲ್ಲ ಮುಖಂಡರಿಗೆ, ಸಮಾಜದ ಹಿರಿಯರಿಗೆ, ಯುವಕರಿಗೆ, ನೌಕರ ವರ್ಗದವರಿಗೆ ಎಲ್ಲರೂ ಕೂಡ ನೂಲಿ ಚಂದಯ್ಯ ಜಯಂತಿ ದಿವಸ ಎಲ್ಲರೂ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ.